ಸರ್, ನಾನು ಉತ್ತರ ಕನ್ನಡ ಜಿಲ್ಲೆಯವನು, ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ. ಅಲ್ಲಿ ಒಂದು ಹಳ್ಳಿ, ನೇರ್ನಹಳ್ಳಿ, ಅದು ನನ್ನ ಜನ್ಮಸ್ಥಳ. ಹೌದು, 65 ವರ್ಷಗಳ ಹಿಂದೆ ಅಲ್ಲಿ ಹುಟ್ಟಿದ್ದೀನಿ. ಆಯ್ತಾ, ಅಲ್ಲೇ ಕನ್ನಡ ಶಾಲೆ, ಅಲ್ಲೇ ಹೈಸ್ಕೂಲು, ಅದೇ ಶಿರ್ಸಿ. ಅಲ್ಲೇ ಒಂದು 5-6 ಕಿಲೋಮೀಟರ್, 7 ಕಿಲೋಮೀಟರ್ ಹೈಸ್ಕೂಲು, ಕಾಲೇಜು. ಅಲ್ಲೇ ಯಕ್ಷಗಾನ ಆದ್ಮೇಲೆ ಅಲ್ಲೇ ನಾಟಕಗಳು, ಹಳ್ಳಿ ನಾಟಕಗಳು, ಆಮೇಲೆ ಕಂಪನಿ ನಾಟಕಗಳಿಗೆ, ವೃತ್ತಿ ನಾಟಕ ಸಂಸ್ಥೆಗೆ ಸೇರ್ಕೊಂಡಿದ್ದು. ವೃತ್ತಿ ನಾಟಕ ಕಂಪನಿವರೆಗೆ ಆಗೋಯ್ತು, ಬಿ ಎವರೆಗೆ ಬಂದ್ಬಿಟ್ಟ ನಾನು. ವೃತ್ತಿ ನಾಟಕ ಆದ ತಕ್ಷಣ ಸಿನಿಮಾ ಕರೆದ್ರು ಬಬ್ರವಾನ್ ಮೂಲಕ. ಫಸ್ಟ್ ಮೂವಿ ಸರ್ ಬಬ್ರವಾನ್ ಅಂದ್ರೆ ನನಗೆಲ್ಲ ಅಣ್ಣವ್ರ ಮೇಕಪ್ ಹಾಕ್ಸಿದ್ದು. ಹಾಗಂತ ಅದಕ್ಕೆ ಮುಂಚೆ ಬರಲಿಲ್ಲ ನೀವಂತ ಕೇಳಿದ್ರು. ಇಲ್ಲ, ಬಂದಿದ್ದೆ. ಎರಡು ಮೂರು ಸಿನಿಮಾಗಳಲ್ಲಿ ನುಗ್ಗಿ ವಿಷ್ಣುವರ್ಧನ್ ಜೊತೆ ಯಾವುದೋ ಒಂದು ಕಾಲೇಜ್ ಸ್ಟೂಡೆಂಟ್ಗಳ ಗ್ಯಾಂಗ್ನಲ್ಲಿದ್ದೆ ಯಾವುದೋ ಒಂದು ಸಿನಿಮಾದಲ್ಲಿ. ಇನ್ನೊಂದು ಯಾವುದೋ ಶ್ರೀನಾಥ್ ಜೊತೆ ಎಲ್ಲೋ ಒಂದು ಕಡೆ ಹೀಗಿದ್ದೆ ಬಿಟ್ಟರೆ ಅದು ಅಧಿಕೃತವಾಗಿರೋದೊಂದು ಡೈಲಾಗ್ ಅಂತ ನೋಡಿ ನನಗೆ ಮೇಕಪ್ ಹಾಕಿ ಕರ್ಕೊಂಡು ಹೋಗಿ ಹೋಟೆಲ್ ಹೈಲ್ಯಾಂಡ್ಸಿಂದ ಕಂಟಿನ್ಯೂ ಸ್ಟುಡಿಯೋವರೆಗೂ ಕಾರಲ್ಲಿ ಕರ್ಕೊಂಡು ಹೋಗಿ ಮೇಕಪ್ ಹಾಕಿಸಿ ಅಧಿಕೃತವಾಗಿ ಪಾತ್ರ ಕೊಡಿಸಿದ್ದು ಬಬ್ರವಾನನೇ ನನಗೆ. ಅದು ರಾಜ್ಕುಮಾರ್ ಅವ್ರು ಮಾಡಿದ ಕೆಲಸ ಅದು. ಯಾಕಂದ್ರೆ ಹುಣಸೂರವ್ರಿಗೆ ಹೇಳಿದರು, ಹುಣಸೂರವ್ರು ಒಪ್ಕೊಂಡ್ರು, ಒಪ್ಕೊಂಡ್ರು, ಕೆ ಎಸ್ ಎನ್ ಬರ್ಬೋದು, ಒಪ್ಕೊಂಡ್ರು, ಅದೆಲ್ಲ ಒಂದು ಪ್ರೊಸೀಜರ್ ಶುರುವಾಯ್ತು. ಅದೇ ಸಮಯಕ್ಕೆ ನಾನು ಬಬ್ರವಾನ ಮಾಡ್ತಾ ಇರುವಾಗಲೇ ಪುಟ್ಟಣ ಕಣಗಾಲವ್ರನ್ನು ಭೇಟಿ ಮಾಡೋಕೆ ಪ್ರಯತ್ನ ಮಾಡಿ 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 ಅವ್ರ ಹತ್ರ ಚಾನ್ಸ್ ಗೆಲ್ಸ್ಕೊಂಡಿದ್ದೆ. ಆದ್ರೆ ಅವ್ರ ಪಿಕ್ಚರ್ ಮಿಸ್ ಆಯ್ತು, ಈ ಪಿಕ್ಚರ್ ಸಕ್ಸಸ್ ಆಯ್ತು. ಯಾವ ಮೂವಿ ಮಿಸ್ ಆಯ್ತು ಸರ್? ಅದೊಂದು ಮಿಸ್ ಪುಟ್ಟಣ ಮಿಕ್ಸ್ ಅವ್ರದ್ದು ಯಾವುದಂದ್ರೆ ಫಲಿತಾಂಶದ ಒಂದು ಪಿಕ್ಚರ್ಗೆ ಪಾರ್ಟ್ ಮಾಡ್ಬೇಕಾಯ್ತು ಅಟ್ ಎ ಟೈಮ್. ಓಕೆ, ಅಲ್ಲಿ ಹೋಗಾಗಲ ಜೈ ಜಗದೀಶ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅಚ್ಚಾ, ಸರ್ ಈ ಕಲೆ ಗೀಳ್ ಬಂದಿದೆ ಸರ್? ಕಲೆ ನಾವು ಹಳ್ಳಿಯಲ್ಲಿದ್ವಲ್ಲ, ಹಳ್ಳಿಯಲ್ಲಿ ಯಕ್ಷಗಾನ ಹತ್ರ. ನೀವು ಯಕ್ಷಗಾನದಲ್ಲೂ ತುಂಬಾ ಮಾಡಿ? ಯಕ್ಷಗಾನ ತುಂಬಾ ಅಲ್ಲ, ನಮ್ ಕಡೆಯಲ್ಲೇ ಯಕ್ಷಗಾನ ವಾತಾವರಣ ಅದೇ ಮುಖ್ಯ ಕಲೆ ನಮ್ಗೆ. ಆಮೇಲೆ ಮಾರ್ಕೆಟ್ ಅಲ್ಲಿ ಇದೇನು ಪೇಟೆಗೆ ಬಂದಾಗ ಅಲ್ಲಿ ನಮ್ಗೆ ಜಾತ್ರೆ, ನಾಟಕ ಕಂಪನಿಗಳು ಬರೋದು, ಅದೆಲ್ಲ ಒಂದು ಕಲೆ ಸೆಳೆತ. ಯಕ್ಷಗಾನ ಬಹಳ ಟಫ್ ಅದು, ಅದು ನಿಜವಾದ ಅದು ಮಣ್ಣಿನ ಕಲೆ ಅದು. ಅದಕ್ಕೆ ಒರಿಜಿನಲ್ ಅವನು ಕಲಾವಿದ ಆಗಿರ್ಬೇಕು, ಕೊನೆವರೆಗೂ ಆಗಿರ್ಬೇಕು. ಅದ್ರಲ್ಲಿ ಒಂದು ಬರೇ ಕಲಾವಿದ ಅಂದ್ರೆ ಒಂದು ಡೈರೆಕ್ಷನ್ ಮಾಡೋದಲ್ಲ, ಅದು ಅವನಾಗೆ ಸಿದ್ಧಿಸ್ಕೊಳ್ಬೇಕು ಆ ಕಲೆನ ಯಕ್ಷಗಾನ. ಯಾಕಂದ್ರೆ ಅವನು ಓದ್ಕೋಬೇಕು, ಭಾಷಾ ಜ್ಞಾನ ಇರಬೇಕು, ಕಥಾಭಾಗ ಗೊತ್ತಿರಬೇಕು. ಯಕ್ಷಗಾನ ಇರೋದು ಹೆಚ್ಚು ಕಡಿಮೆ ರಾಮಾಯಣ ಮಹಾಭಾರತದ ಎಪಿಕ್ ಅದ್ರ ಮೇಲೆ ಇರ್ತದೆ, ಅದು ತುಂಬ ತಿಳ್ಕೊಂಡಿರ್ಬೇಕು. ಆಮೇಲೆ ನೀವು ರಂಜಿಸುವ ತಾಕತ್ ಇರಬೇಕು, ಉಳಿದ ಪಾತ್ರಗಳೆಲ್ಲ ನೀವು ಅದನ್ನು ತೂಗಿಸ್ಕೊಂಡು ಹೋಗೋಂಗೆ ಇರಬೇಕು. ಎಲ್ಲ ದೊಡ್ಡ ವಿಶೇಷ ಕಲೆಗಳದು, ದೊಡ್ಡ ದೊಡ್ಡ ಸ್ಟಾಲವರ್ಸ್ಗಳಿದ್ದಾರೆ ಅದರಲ್ಲಿ. ಲೋಕಲ್ ಸಣ್ಣ ಬಾಲಕರಾಗಿದ್ದಾಗ ನಾವು ಅಷ್ಟೇ ಅಲ್ಲಿದ್ದಲ್ಲಿ. ಆಮೇಲೆ ಸಿನಿಮಾಗೆ ಬಂದ ಮೇಲೆ ನಾವು ಎಲ್ಲೋ ಹೇಳ್ಕೊಂಡಿದ್ವಿ, ನಾವು ಯಕ್ಷಗಾನಲ್ಲಿ ಹೊಸ್ತಗ ಮಂಜಾತ್ ಭಾಗ ಅಂತ ಒಬ್ಬರು ಇದ್ರು, ಅವರ ಜೊತೆಗೆ ನಾವೆಲ್ಲ ಬಾಲ ಕಲಾವಿದರಾಗಿದ್ವಿ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಯಾರೋ ನಮ್ಮನ್ನು ಕರ್ಕೊಂಡೋಗಿ ಸಿನಿಮಾ ಪಾತ್ರ ಮಾಡಿದವನು ಒಬ್ಬನು ಸಿನಿಮಾ ಪಾತ್ರದಿಂದ ಅಲ್ಲಿ ಕರ್ಕೊಂಡು ಹೋದರು, ಮತ್ತೆ ಯಕ್ಷಗಾನದಲ್ಲಿ ಪಾಠ ಮಾಡಿ ಬನ್ನಿ ಅಂತ. ಯಾವುದೋ ಒಂದೆರಡು ಮೂರು ವ್ಯಾಖ್ಯಾನಗಳನ್ನು ನಾವು ಪ್ರಾಕ್ಟೀಸ್ ಮಾಡಿ ಬಿ ಎ ಮುಗಿದ ತಕ್ಷಣ ನಾನು ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಗೆ ಹೋಗಿದ್ದೀನಿ. ಲಿಂಕನ್ ಅವರು ಗುಬ್ಬಿ ಕಂಪ್ನಿ ಶಿರ್ಸಿಗೆ ಬಂದಿತ್ತು. ಶಿರ್ಸಿಗೆ ಬಂದಾಗ ನಾನು ಅವ್ರ ಪರಿಚಯ ಮಾಡಿಕೊಂಡು, ಈಗ ಆ ವ್ಯಕ್ತಿಗಳು ಯಾರೂ ಇಲ್ಲ, ಸುವರ್ಣಮ್ಮ, ಮಾಲತಮ್ಮ ಅಂತೆಲ್ಲ ಇದ್ದರು, ಮಗಳವರು. ಅವರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ರು. ನಾನು ಆಸೆಯಿಂದ ನಾನು ಅವರು ಕಂಪ್ನಿಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ನಾನು ಆವಾಗ ಇನ್ನೂ ಹೈಸ್ಕೂಲು ಕಾಲೇಜಿನಲ್ಲಿ ಇರಬೇಕಾದವನು, ನೀವು ಎಲ್ಲ ಮುಗಿಸ್ಕೊಂಬ ಅಂತ ನನ್ನ ಟಚಲ್ಲಿದ್ದರು ಅವರು. ಬಿ ಎ ಆಗೋವರೆಗೂ ನನಗೆ ಲೆಟ್ರ್ ಬರೀತಾ ಇದ್ರು ಸುವರ್ಣಮ್ಮ ಅವರು. ಬಿ ಎ ಆದಮೇಲೆ ಒಂದಿವಸ ನಾನು ವೀರಣ್ಣ ಅವ್ರನ್ನ ಭೇಟಿ ಮಾಡಿ, ವೀರಣ್ಣ ಜೈಮ್ ಅವ್ರ ಭೇಟಿ ಮಾಡಿ ಗುಬ್ಬಿ ಕಂಪ್ನಿ ಸೇರಿಕೊಂಡೆ. ಸಂಪರ್ಕ ಇಲ್ಲ, ಅದು ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿ ನಾವು ಕ್ಯಾಂಪ್ ಕ್ಲೋಸ್ ಅಂತ ಆಗ್ತದಲ್ಲ, ಒಂದು 3-4 74-75 1975 ನಾವು ಕ್ಯಾಂಪ್ ಕ್ಲೋಸ್ ಆದ ತಕ್ಷಣ ಬೆಂಗಳೂರಿನಲ್ಲಿರೋ ಗುಬ್ಬಿ ವೀರಣ್ಣವ್ರ ಮನೆಗೆ ಬರ್ತಿದ್ದೆ ನಾನು. ಅಲ್ಲಿ ಕ್ಯಾಂಪ್ ಕ್ಲೋಸ್ ಆದರೆ ನಾವು ಈಗ ವೃತ್ತಿ ನಾಟಕ ಸಂಘ ಹೇಗೆ ಅಂತ ಅಂದರೆ ಬೇರೆ ಬೇರೆ ಊರಿಗೆ ಹೋಗ್ತೀವಲ್ಲ, ಹೋದಾಗ 3-4-5 ತಿಂಗಳೆಲ್ಲ ಒಂದೊಂದು ಬದಿಗೆ ಇರ್ತೀವಿ, ಒಂದು 5-6 ನಾಟಕಗಳು ಆಡ್ತೀವಿ ಒಂದು 5-6 ತಿಂಗಳಲ್ಲಿ. ಆಮೇಲೆ ಅದನ್ನು ಮುಗಿದ್ಮೇಲೆ ಕ್ಯಾಂಪ್ ಕ್ಲೋಸ್ ಆಗುತ್ತೆ. ಕ್ಯಾಂಪ್ ಕ್ಲೋಸ್ ಆಗಿ ಒಂದು ಗ್ಯಾಪ್ ಕೊಡ್ತಾರೆ ಒಂದು 10 ದಿವಸ. ಆವಾಗ ನಾನು ಬೆಂಗಳೂರಿಗೆ ಬಂದು ಹೋಗ್ತಿದ್ದೆ, ಬೆಂಗಳೂರಿನಲ್ಲಿ ಇವ್ರ ಮನೆಗೆ ಬಂದು ಹೋಗ್ತಿದ್ದೆ. ಬೆಂಗಳೂರಿನಲ್ಲಿ ನಂಬರ್ 5 ಕಲಾಕುಂಜ ಗಾಂಧಿನಗರದಲ್ಲಿ, ಅಲ್ಲಿ ಎಲ್ಲರೂ ಇರೋರು.
ಗುಬ್ಬೀರಣ್ಣವ್ರ ಮಕ್ಕಳಿರೋರು, ಶಿವಾನಂದ ಅಣ್ಣವೇ ಇರೋದು, ಸೊಣ್ಣಮ್ಮ ಮಾಲತಮ್ಮ, ಈ ಜಯಶ್ರೀ ಮೇಡಮ್ ಇರೋರು, ಅದೆಲ್ಲ ಅವ್ರದ ಮನೆ. ಅವರೆಲ್ಲ ಹುಡುಗರಾಗಿದ್ರು ಅವಾಗ. ಇವರೆಲ್ಲ ಯಾರು, ಜಯಶ್ರೀ, ನಟರಾಜ್ ಅಂತ, ಬಸವರಾಜ್ ಅಂತ, ಸುಂದರ್ಶ್ರೀ, ಮಧುಶ್ರೀ ಅಂತೆಲ್ಲ ಇರೋರು ಮಕ್ಕಳು. ಅವ್ರ ಜೊತೆ ನಾನು ಇದ್ದು ಒಂದು ಎರಡು ಮೂರು ದಿವಸ ಉಳ್ಕೊಳ್ವೆ ಅಲ್ಲಿ. ಹಾಗೆ ನನಗೆ ಒಂದು ಅಲ್ಲಿ ಅಲ್ಲಿಗೂ ರಾಜ್ಕುಮಾರ್ ಬರೋರು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿ ಬರೋರು. ಗಾಂಧಿನಗರ ಅಲ್ವಾ ಅದು, ಆ ಮನೆಗೆ ಬರೋರು. ಯಾಕಂದರೆ ಹಿಂದೂ ಒಂದು ಕಾಲದಲ್ಲಿ ರಾಜ್ಕುಮಾರ್, ಉದಯಕುಮಾರ್, ನರಸಿಂಹರಾಜು, ಬಾಲಣ್ಣ ಅವರೆಲ್ಲ ಆ ಕಂಪ್ನಿಯಲ್ಲಿ ಇದ್ದವರಂತೆ. ಹೀಗಾಗಿ ನಂಗೆ ಆ ಲಿಂಕ್ ಸಿಕ್ತದೆ ಸಿನಿಮಾಗೆ ಬರೋ. ಎಷ್ಟು ನಾಟಕಗಳನ್ನು ಗುಬ್ಬಿ ಕಂಪನಿ ಒಂದು ಎಂಟು ಹತ್ತು ನಾಟಕ ನಮ್ದು ಅಷ್ಟೇ. ಹ್ಞೂ, ಒಂದೊಂದು ನಾಟಕ ನೀವು ನೋಡಿ, ಸದಾರಮೆ, ಸಾಹುಕಾರ ಅಥವಾ ಲವಕುಶ, ಸಿದ್ಧಲಿಂಗೇಶ್ವರ, ಈ ಥರ ನಾಟಕಗಳೇ ಅಲ್ಲಿರೋದು. ಅಣ್ಣ ತಂಗಿ ಅದೇ, ಈ ನಮ್ಮ ಸ್ವರ್ಣಮ್ಮ ಮಾಲತಮ್ಮ ಅವರು, ಸ್ವರ್ಣಮ್ಮ ಅನ್ನೋ ಅವರೇ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ರಾಜ್ಕುಮಾರ್ಗೆ. ಅಯ್ಯೋ, ನಮ್ಮ ಕಂಪ್ನಿಲಿ ಇದ್ದಾನೆ ಹುಡುಗ ಗುಬ್ಬಿ ವೀರಣ್ಣವ್ರು, ನಮ್ಮ ಕಂಪ್ನಿಲಿ ಇರೋದು, ಎಲ್ಲಾದರೂ ಅವಕಾಶಗಳು ಕೇಳಿ ಅಂತ ಅವ್ರು ಕೇಳಿರ್ತಾರೆ. ಇದು ನೋಡಿರ್ತಾರೆ ರಾಜ್ಕುಮಾರ್ ನೋಡಿದ ತಕ್ಷಣ, ಓಹೋ ಈ ಹುಡುಗನತ್ತು ನಾನು ಆ ಪಾರ್ಟ್ ಮಾಡಿಸ್ಬೋದು ಅಂತ ಅವರು ಏನೇನೋ ಯೋಚನೆ ಇರುತ್ತಲ್ಲ. ಅವರು ನಾಟಕ ಕಂಪ್ನಿಯಿಂದ ಬಂದಿರೋದಕ್ಕೆ ಮುಂದಿನ ಚಿತ್ರಕ್ಕೆ ಪಾತ್ರ ಕೊಡಿಸ್ಬೋದನೋ ಅಂತ ತಲೆ ಇಟ್ಕೊಂಡು ನಾನು ಬೊಬ್ರಾನ್ದಲ್ಲಿ ಕರೆದ್ರು ಅವರು. ಅವ್ರ ಜೊತೆಗೆ ನಾನು ಭಾಗ್ಯವಂತರಂತ ಒಂದು ಸಿನಿಮಾದಲ್ಲಿ ಮಾಡಿದೆ. ಆದರೆ ಅದರಲ್ಲಿ ತೂಗುದೀಪ್ ಶ್ರೀನಿವಾಸವಾಗಿ ಮಗನ ರೋಲ್ ಮಾಡಿದೆ. ಅದು ಇಸ್ ಎ ಬಿಟ್ ರೋಲ್, ಅದೇನಾದರೆ ಬಾಕಿ ಎಲ್ಲ ಫಿಕ್ಸ್ ಆಗಿತ್ತು. ಅದು ಮಾಡಿದ್ಮೇಲೆ ಹೆಚ್ಚಿಗೆ ಅವಕಾಶಗಳಿಲ್ಲ. ಅವ್ರದ್ದು ಬೇರೆ 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 ವ್ಯವಹಾರ ಆಯಿತು, ಆಮೇಲೆ ಏನಾಯಿತು, ಅವರು ಇವು ವೀರಪ್ಪನ ಅದೇನೇನು ಹೋಯ್ತಲ್ಲ, ಅವ್ರದ್ದು ರೂಟ್ ಚೇಂಜ್ ಆಯಿತು. ಒಂದು ಲವಕುಶ ಅಂತ ಸಿನಿಮಾ ಮಾಡಬೇಕಾಗಿತ್ತು. ಅದಕ್ಕೆ ಅವರು ರಾಮನ ಲಕ್ಷ್ಮಣ ಗುರುತಾಯಿತು. ನಾವಿಬ್ಬರು ಹೈದರಾಬಾದಿಗೆ ಹೋದ್ವಿ, ಒಂದು ವಾರ ಶೂಟಿಂಗು ಮಾಡಿದ್ವಿ. ಜಯಪ್ರದ ಸೀತೆ ಒಂದು ವಾರ ಶೂಟಿಂಗ್ ಮಾಡಿದ್ವಿ. ರಾಜ್ಕುಮಾರ್ 15 ದಿವಸ ಶೂಟಿಂಗ್ ಮಾಡಿದ್ರು. ಅಲ್ಲಿ ಏನೋ ಒಂದು ಸಮಸ್ಯೆ ಆಯಿತು, ಆ ಪ್ರೊಡಕ್ಷನ್ನಲ್ಲಿ ಅದು ನಿಂತೋಯ್ತು ಅದು ಪಿಕ್ಚರು. ಅದಾದಮೇಲೆ ರಾಜ್ಕುಮಾರ್ಗೂ ನಮಗೂ ಪಿಕ್ಚರ್ ಬರಲ್ಲ. ಅವ್ರ ಮಕ್ಕಳ ಜೊತೆ ಮಾಡಿದೆ ನಾನು, ಶಿವರಾಜ್ಕುಮಾರ್ ಜೊತೆ ಒಂದು ಎರಡು ಮೂರು ಸಿನಿಮಾ ಮಾಡಿದೆ. ಅಲ್ಲೆಲ್ಲ ನಾಟಕ ಮಾಡಿಬಿಟ್ಟು ಬರ್ತಾಯಿತ್ತೆ. ಆಮೇಲೆ ಪುಟ್ಟಣ್ಣಗಳ ರಂಗನಾಯಕಿ ಕರೆದರು, ಪಡವರಳ್ಳಿ ಪಾಂಡವರು ಕರೆದರು. ಅಲ್ಲಿ ಚೆನ್ನಾಗಾಯಿತು. ಅಂಬರೀಷ್ ಅವರೆಲ್ಲ ಸಿಕ್ಕರು, ಅವರೆಲ್ಲ ಬೇರೆ ಬೇರೆ ಕಲಾವಿದರು ಸಿಕ್ಕರು. ತಿರೇಂದ್ರ ಗೋಪಾಲ್, ಮೂಸುರಿ, ಬೇರೆ ಬೇರೆ ಕಲಾವಿದರು ಸಿಗ್ತಾರಲ್ಲ. ಅಲ್ಲೊಂದು 3-4 ತಿಂಗಳು ಅಲ್ಲಿ ಸಂಪರ್ಕ ಆಯಿತು. ಅದಾದಮೇಲೆ ರಂಗನಾಯಕಿ ಬಂತು. ಹೇಗೆ ಅಲ್ಲ, ಬೇಗ ಬೇಗ ಬಂತು. ರಂಗನಾಯಕಿ ಮಾಡ್ತಾ ಇರುವಾಗಲೇ ಪ್ರಾಯ ಪ್ರಾಯ ಅಂತ ನಾಗಾಭರಣ ಕರೆದರು. ನಾಗಾಭರಣ ಕರಿತಾ ಇದ್ದ ಹಾಗೇ ಅಭಯ ನಾಯ್ಡು ಕರೆದರು. ಅವ್ರದ್ದು ತೆಲುಗು ಗೋವಿಂದ್ ಸುಬ್ರಾವ್ ಅಂತ ಅವರು ಕರೆದರು. ಆಮೇಲೆ ಅಲ್ಲಿ ಯಾರೋ ಜಗನ್ನಾಥ್ ಅಂತ ಒಬ್ಬಟ್ಟೆ ಒಬ್ಬ ನಿರ್ಮಾಪಕ ಕರೆದರು, ಮರ್ಯಾದೆ ಮಹಲ್ ಅಂತ. ಎ ವಿ ಶೇಷಗಿರಾವ್ ಕರೆದರು. ಹೀಗೆ ಅದು ಇಂಡಸ್ಟ್ರಿ ಪರಿಚಯ ಆಗ್ತಾ ಹೋಗುತ್ತಲ್ಲ, ಪರಿಚಯ ಆಗ್ತಾ 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 ಸ್ವಲ್ಪ ವಿಸ್ತಾರ ಆಗತ್ತಲ್ಲ. ಹಾಗಾಗಿ ಒಂದಷ್ಟು ಭಾರ್ಗವ ಕರೆದರು. ವಿಷ್ಣುವರ್ಧನ್ ಜೊತೆಗೆ ಒಂದಷ್ಟು ಕೆಲಸ ಮಾಡಿದೆ. ಆಮೇಲೆ ವಿಷ್ಣುವರ್ಧನ್, ಅಂಬರೀಷ್, ಬೇಕಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ. ಶಂಕರ್ನಾಗ್ ಜೊತೆ ಕೆಲಸ ಮಾಡಿದೆ, ಅನಂತನಾಗ್ ಜೊತೆ ಮಾಡಿದೆ. ಆಗ್ತಿದ್ದೆ ಅಂತ ಇದನ್ನೋ ಏನೋ ಗೊತ್ತಿಲ್ಲ. ಹಾಗಂತ ನನ್ನನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ಇದ್ದರು. ನನ್ನ ಮಾವ ಗೊತ್ತಿಲ್ಲ ನನಗೆ, ನಾನು ಕಲಾವಿದ ಆಗಬೇಕು ಅಂತಿತ್ತು. ಅದೇ ಅಷ್ಟೇ, ಕಲಾವಿದ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಕಲಾವಿದ ಅಂದರೆ ಯಕ್ಷಗಾನ ಕಲಾವಿದನೂ ಆಗ್ಬೋದು, ನಾಟಕ ಕಲಾವಿದನೂ ಆಗ್ಬೋದು, ಸಿನಿಮಾನೂ ಆಗ್ಬೇಕಲ್ಲ. ಅದು ಅದು ಆಯ್ತಲ್ಲ, ಒಂದೊಂದು ಹೆಜ್ಜೆ ಆಯ್ತಲ್ಲ. ಅದನ್ನು ಎಲ್ಲ ಸಿನಿಮಾ ಅಂದ ತಕ್ಷಣ ನಾನು ಕಲಾವಿದ ಅದು ಆಗೋದಿಲ್ಲ. ಈಗ ನಿಮ್ಮ ಜೊತೆ ಇರೋ ಕಲಾವಿದನೇ ನಾನು ಬೇರೆ, ಅವ್ರ ಜೊತೆ ನಾನು ಡೈರೆಕ್ಟರ್ ಜೊತೆ ಆ ಕಲಾವಿದನೇ ಬೇರೆ. ಹೀಗಾಗ್ಬಿಡ್ತೀವಿ ನಾವು ಅಲ್ಲಿ ಸಿನಿಮಾಗೆ ಬಂದ್ಮೇಲೆ. ನಮ್ಮದು ಅಸ್ತಿತ್ವ ಸ್ವಂತದ್ದು ಏನೂ ಇರೋದಿಲ್ಲ. ನಾನು ಪುಟ್ಟಣ್ಣ ಆರ್ಟಿಸ್ಟ್ ಆಗ್ತೀನಿ, ರಾಜ್ಕುಮಾರ್ ಆರ್ಟಿಸ್ಟ್ ಆಗ್ತೀನಿ, ಶೇಷಗಿರಾವ್ ಅಥವಾ ಭಾರ್ಗವ ಆರ್ಟಿಸ್ಟ್ ಆಗ್ತೀನಿ. ಹಾಗಾಗ್ಬಿಡ್ತದೆ. ಡೈರೆಕ್ಟರ್ ಕಲಾವಿದರು ಅವರು ನಿಜವಾದ ಕಲಾವಿದರು ಆಗ್ಬಿಡ್ತಾರೆ. ಅಲ್ಲಿ ಕೆ ಬಾಲಚಂದ್ರ ಕರೆದಾಗ ನಾನು ಕೆ ಬಾಲಚಂದ್ರ ಆರ್ಟಿಸ್ಟ್ ಆಗ್ಬಿಡ್ತೀನಿ ತಮಿಳ್ನಾಡಲ್ಲಿ. ಹೀಗಾಗೋಯ್ತು, ಎಲ್ಲ ಒಂಥರ ವಿಸ್ತಾರವಾಗಿದೆ ಅದು. ಇಲ್ಲ ಅದೇನು ಆ ಥರ ಏನು ಹೇಳ್ತಾರೆ, ಅದು ಸುಳ್ಳು ಅದಲ್ಲ, ಇದೆಲ್ಲ ಸುಳ್ಳು. ಅಂದರೆ ಅದೇನಂದರೆ ಆಗಿನ ಕಾಲದಲ್ಲಿ, ನಮ್ಮ ಆ ಕಾಲದಲ್ಲಿ ಒಂದು 20-30 ವರ್ಷ ಆಯ್ತಲ್ವಾ ರೀಲು ಅವಾಗ ಓಡೋದು. ಅವರು ದೊಡ್ಡ ದೊಡ್ಡ ಶಾರ್ಟ್ ಇಟ್ಬಿಡೋರು, ಸುಮಾರು ಒಂದು 800 ಅಡಿ, 600 ಅಡಿ, 500 ಅಡಿ, ಕಮ್ಮಿ ಇರ್ತಿರಲಿಲ್ಲ. ಅದು ಒಂದು ರೀಲ್ ಅಂದರೆ ಹೆಚ್ಚು ಕಮ್ಮಿ 1,000 ರೋಲ್ ತಾನೆ ಅದು, 1,000 ಅಡಿ. 1,000 ಅಡಿಗೆ ಅವಾಗ ಎಷ್ಟಾಗತ್ತೆ, 10,000 ರೂಪಾಯಿ, 12,000 ರೂಪಾಯಿ, 15,000 ರೂಪಾಯಿ ಹೋಗೋದು.
ಅದು ಟ್ರ ಅಂತ ಒಂದು 500 ವೇಸ್ಟ್ ಆದರೆ ಅಂಥದ್ದು 20 ಟೇಕ್ ಆಗ್ಬಿಟ್ರೆ ಹೇಗಿರುತ್ತೆ ಆಗ? ನಾನು ತಪ್ಪು ಮಾಡ್ತೀನಿ, ಇಲ್ಲ ನಮ್ಮ ಪಕ್ಕದವ್ರು ತಪ್ಪು ಮಾಡ್ತಾನೆ, ಇನ್ನೂ ಅಲ್ಲೇನೋ ಲೈಟಿಂಗ್ ಸಮಸ್ಯೆ ಆಗುತ್ತೆ, ಇನ್ನೇನೋ ಆಗುತ್ತಲ್ಲ. ಅವ್ರು 15-20 ಟೇಕು ಅದಕ್ಕೆ ಕಾಮನ್ ಅವರಿಗೆ, ಪುಟ್ಟಣ್ಣವರಿಗೆ. ಅದಕ್ಕೆ ಹೀ ಇಸ್ ದ ಕಾಸ್ಟ್ಲೆಸ್ಟ್ ಡೈರೆಕ್ಟರ್ ಅಂತ ಹೇಳ್ಬಿಡೋರು ಅವ್ರನ್ನ. ಅವರು ಸಮಾಧಾನ ಆಗೋಷ್ಟು ಇಷ್ಟಪಡ್ತಾರೆ. ಅದಕ್ಕೆ ಮೊದಲು ರಿಹರ್ಸಲ್ ಅಷ್ಟೇ ಮಾಡಿಸ್ತಾರೆ, ಮಾಡಿಸಿ ಕೂಡ ಸಮಾಧಾನ ಬರಲ್ಲ ಅಂದ್ರೆ ಅದು ಮತ್ತೆ ತೆಗಿತಾ ಹೋಗ್ತಾರೆ ಅವರು. ಅವ್ರದ್ದು ಅವ್ರ ನೇಚರೇ ಹಾಗೆ ಆಗುತ್ತೆ. ನಮ್ಗೆ ಗಿಲ್ಟ್ ಶುರು ಆಗ್ಬಿಡ್ತು, ಅಯ್ಯೋ ದೇವೋ ಏನೋ ಇದೆ ಈಗ, ಏನೋ ಆ ಡೈಲಾಗ್ ಮಿಸ್ ಆಯಿತು, ಈ ಡೈಲಾಗ್ ಮಿಸ್ ಆಯಿತು, ಅವ್ನು ಅವ್ನು ಮಿಸ್ ಮಾಡ್ದೆ, ಇಲ್ಲ ನಾನು ಮಿಸ್ ಮಾಡ್ದೆ, ಏನೋ ಒಂದು ಆಗುತ್ತೆ. ಅದು 5-6 ಟೇಕ್ ಆದ ತಕ್ಷಣ ನಾವು ಫಂಕ್ ಆಗ್ತೀವಿ, ಆವಾಗ ಗೊತ್ತಾಗೋದಿಲ್ಲ, ಅದು ಗ್ಯಾಸ್ ಟ್ರ ಅಂತ ಸಾಕು, ಒಂದು ಮಿನಿಷ್ ಬಿ ಪಿ ಹೊಡ್ಕೊಳ್ಳೋಕೆ ಶುರು ಆಗುತ್ತೆ. ನೋ ಕಾಂಪ್ರಮೈಸ್. ನೀನು ನಿಜವಾಗಲೂ ಬೆಳಗಿಂದ ನೀನು ಇಷ್ಟು ತೊಂದರೆ ಆಗಿದೆ ಅಂತ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು 100 ಬಹುಮಾನ ಕೊಡ್ತಿದ್ದೆ, ಅದಕ್ಕೆ ಕಿಸಿಗೆಲ್ಲ 10 ಇದೆ, ಮಸಾಲೆ ದೋಸೆ ತಿನ್ನು ಅಂತ ಕೊಟ್ಟಿದ್ದಾರೆ. ಅಲ್ಲಿದೆ ನೋಡಿ, 10 ಅಲ್ಲಿ ಇಟ್ಟಿದ್ದೀನಿ. 1978 10 ನೀನು ಯಾವ ಆರ್ಟಿಸ್ಟಿಗೆ ಕೊಟ್ಟಿಲ್ಲ ಆ ಪಿಕ್ಚರಲ್ಲಿ ಅವರು. ಆ ಥರ ಒಂದು ಇದು ನನಗೆ ಹಾಗೆ ಆರ್ಟಿಸ್ಟ್ನ ಪ್ರೀತಿಸ್ತಾರೆ ಅವರು. ಅವ್ರ ಪಿಕ್ಚರ್ ಪಾರ್ಟ್ ಮಾಡೋದಂದರೆ ಎಲ್ರಿಗೂ ಒಂದು ಏನೋ ಒಂದು ವಿಶೇಷ. ಯಾಕೆಂದರೆ ಅವರು ಅವ್ರು ಫಸ್ಟ್ ಅದೇ ತಾನೇ ಕಲಾವಿದನ ಹುಡುಕೋದು, ಆ ಕಲಾವಿದನ ವ್ಯಕ್ತಿತ್ವ ಏನು, ಅವನು ಮುಂದೆ ಕಲಾವಿದ ಆಗಿ ನಿಂತ್ಕೋತಾನ ಅನ್ನೋದೇ ಅವರಿಗೆ. ಯಾಕಂದರೆ ಇಂಡಸ್ಟ್ರಿಯ ಒಂದು ಭದ್ರತೆ ಕೂಡ ಅವ್ರಿಗೆ ಬೇಕಲ್ಲ. ಇಂಡಸ್ಟ್ರಿಯಲ್ಲಿ ಅವ್ರ ಕೊಡುಗೆ ಅಂತ ಏನು? ನಾನು ಕೊಟ್ಟಿರೋ ಹುಡುಗ ಮುಂದೆ ಅವನು ಇಂಡಸ್ಟ್ರಿಯಲ್ಲಿ ನಿಂತ್ಕೋತಾನ ಅನ್ನೋದೇ ಇರುತ್ತೆ ಅವರಿಗೆ, ಸಾಮಕಾಗಿರುತ್ತೆ. ಈಗ ಭೈರಪ್ಪ ಒಂದು ಕತೆ ಬರೀತಾರೆ, ಕಾದಂಬರಿ ಬರೀತಾರೆ ಅಂದರೆ ಅದು ಕನ್ನಡ ಸಾಹಿತ್ಯಕ್ಕೆ ಅದು ಗಟ್ಟಿಯಾಗಿ ನಿಂತ್ಕೊಳ್ತಾ ಅಂತ ಇರುತ್ತೋ ಇಲ್ಲ ಅವ್ರಿಗೆ? ಹಾಗೆ ತಾನೇ ಬರೀತಾರೆ ಅವರು, ತರಸವರು ಹಾಗೆ ತಾನೆ. ಹಾಗೆ ಮೃತಿ ಹೇಳೋರು ಅಲ್ವಾ, ಅದರದ್ದವರೆಲ್ಲ ಹೇಳೋರು ಈಗಲೂ ಇದ್ದಾರೆ. ಏನಂದ್ರೆ ಅವ್ರಿಗೆ ನಮಗೊಂದು ಲಿಮಿಟೆಡ್ ಇಷ್ಟೇ ಕೊಡ್ತಾರಲ್ಲ, ಇಷ್ಟೇ ಇರುತ್ತಲ್ಲ, ಅಷ್ಟರಲ್ಲೇ ಆದರೂ ಅವರು ನಮ್ಗೇನು ಬೇಕೋ ಅಷ್ಟು ಟ್ಯಾಲೆಂಟ್ ಅವ್ರು ತಗೊಳ್ತಾರೆ. ಅವ್ರು ರೀಚ್ ಆಗೋದು ಕಷ್ಟನೇ ಇದೆ, ಯಾಕಂದರೆ ಈಗಿನ ಹುಡುಗರುಗಳು ತುಂಬ ಆಗಿನ ನಿರ್ದೇಶಕರು ಕರ್ನಾಟಕದೊಳಗೆ ಇರ್ತಿದ್ರು, ಈಗ ನಿರ್ದೇಶಕರು ಪ್ಯಾನ್ ಇಂಡಿಯಾ ಪ್ಯಾನ್ ಅಮೇರಿಕಾ ಅಂತಾರೆ. ಅದೇ ವ್ಯತ್ಯಾಸ. ನಾವು ಅವ್ರಿಗೆ ಹಾಲಿವುಡ್ಡು ಆ ಥರದ್ದೇ ಬರ್ತದೆ ಈಗಿನ ನಿರ್ದೇಶಕರುಗಳಿಗೆ, ಹುಡುಗರುಗಳಿಗೆ. ಯಾವುದೋ ಇಂಗ್ಲೀಷ್ ಪಿಕ್ಚರು, ಇನ್ಯಾವುದೋ ಜಕ್ ಪಿಕ್ಚರು, ಇನ್ಯಾವುದೋ ಅರಬ್ ಪಿಕ್ಚರ್ಗಳು ಮಿಕ್ಸ್ಚರ್ ಮಿಶ್ರಣ ಮಾಡಿಬಿಟ್ಟು ಹೊಡಿತಾರೆ ಇಲ್ಲಿ, ಗೊತ್ತಾಗುತ್ತೆ. ಎಲ್ಲಿದೆ ಅದು? ಮುಗಿದೋಯ್ತ ಕಾಲ. ಶುದ್ಧ ಕನ್ನಡ, ಕನ್ನಡ ಚಿತ್ರ ಅಂತ ಇಡಬೇಕು. ಇವಾಗ ಮಲಯಾಳಂ ಶುದ್ಧ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಲಯಾಳ ಸಿನಿಮಾ ಇದು ಅಂತ. ಒಂದು ಕಲ್ಚರ್ ಮಲಯಾಳದ ನೇಟಿವಿಟಿ, ಮಣ್ಣಿನ ವಾಸನೆ ಬರಬೇಕು ಅದರಲ್ಲಿ. ಸಿನಿಮಾಕ್ಕೆ ನೀವು ಡಬ್ ಮಾಡಿದ್ರೆ ಯಾವ ಲ್ಯಾಂಗ್ವೇಜು ಹೊಡಿಬೋದು, ಇಂಗ್ಲೀಷ್ ಬೇಕಾದ್ರೆ ಹೊಡಿಬೋದು ಅದರಲ್ಲಿ. ಯಾವುದೇ ತಗೊಳ್ಳಿ, ಕನ್ನಡ ತಮಿಳು ಇಂಗ್ಲೀಷ್ ತೆಲುಗು ಯಾವ್ದು ಬೇಕಾದ್ರೆ ತಗೊಳ್ಳಿ. ಈಗ ಬಂದಿರೋ ಕಮರ್ಷಿಯಲ್ ಮೂವೀಸ್ ಇದೆಯಲ್ಲ, ಅದು ಕಂಪೇರಬಲ್ ಟು ಎನಿ ವರ್ಲ್ಡ್ ಲ್ಯಾಂಗ್ವೇಜ್, ಗೊತ್ತಲ್ಲ. ಮತ್ತೆ ಇವಾಗ ಮೊಬೈಲ್ಗೆ ಸೂಟ್ ಆಗ್ಬೇಕಲ್ಲ, ಅದು ಯಾರು ಅಮೆರಿಕದಲ್ಲಿ ನೋಡ್ತಾನೆ ಅಥವಾ ಜರ್ಮನಿ ನೋಡ್ತಾನೆ ಎಲ್ಲೋ ನೋಡ್ತಾನೆ, ಹಾಗಾಗತ್ತಲ್ಲ. ನನ್ನ ಕಾಲದಲ್ಲಿ ಬೆಳವಣಿಗೆ ಅಂದ್ರೆ ಏನು, ಸಕ್ಸಸ್ ಮೂವಿ ಅಂತಂದ್ರೆ 2nd, 3rd, 15th, 17th ಆವಾಗ ಥಿಯೇಟ್ರಿಗೆ ಹೋದ್ರು ಚಪ್ಪಳೆ ಹೊಡೆದು ಕಾಸು ಬಿಸಾಕವರು, ಅದು ಮಜಾ. ಅದು ಆಗಿನ ಕಾಲದ ಸಕ್ಸಸ್. ಈಗ ಥಿಯೇಟ್ರ್ಗಳು ಸಕ್ಸಸ್ ಕಾಣಲ್ಲ ನಿಮಗೆ, ಒಂದೇ ವಾರ ಸಕ್ಸಸ್, ಸೂಪರ್ ಹಿಟ್ ಪಿಕ್ಚರ್ ಒಂದು ವಾರ ಆದರೆ ಸಕ್ಸಸ್ ಮೀಟ್ ಶುರು ಮಾಡ್ಬಿಡ್ತಾರೆ ಅಷ್ಟೇ. ಈಗ ರಾಜಕಾರಣಿಗಳು 1 ಆಡಳಿತ ಅಂತ ಸೆಲೆಬ್ರೇಷನ್ ಮಾಡಲ್ವೇ, 5 ಇದೆ ಇನ್ನೂ ಅಪ್ಪ, ಅದೇ ಕತೆ ಇದೆ 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 ಪ್ರೀತಿಯಿಂದ ಯಾಕೋ ಅಂತ. ನಾನು ಅವ್ರ ಪ್ರಥಮ ಪಿಕ್ಚರ್ನಲ್ಲೇ ನಾನು ಹೊಡೆತ ತಿಂದಿದ್ದೀನಿ, ಏನು ಡೈಲಾಗ್ ಹೇಳೋಕ್ಕಾಗಲ್ಲ ನಿಮಗೆ ಬರೋಲ್ಲ ಅಂತ. ಅದು ಹೆಚ್ಚಿಗೆ ಹೊಡೆದಿಲ್ಲ ನನಗೆ, ಪಡವಾರಳ್ಳಿ ಪಾಂಡವ 20-22 ಟೇಕ್ ಆದರೂ, ಬೆಳಗ್ಗೆ ಸುಮಾರು 8:30 ಶೂಟಿಂಗ್ ಶುರು ಆದರೆ 12:30 ನನ್ನ ಟೇಕ್ ಓಕೆನೇ ಆಗಲಿಲ್ಲ. 12:30 ಆದರೂ ಓಕೆ ಆಗಲಿಲ್ಲ, 22-23 ಟೇಕ್ ಆಯಿತು. ಅದು ಎಷ್ಟು ದೊಡ್ಡ ದೊಡ್ಡ ಟೇಕ್ ಅಂದರೆ ಅದು ಅಂಬರೀಷನ್ ಬೆನ್ನು ಎತ್ತಿಬಿಟ್ಟು ಅದೊಂದು ಡೈಲಾಗ್ ಇದೆ ಇಷ್ಟು ಉದ್ದದ್ದು, ಅದಕ್ಕೆ ಇನ್ನೇನೋ ಸೇರಿಸ್ಕೊ ಇನ್ನೇನೋ ಸೇರಿಸ್ಕೊ ಅಂತ ಅವ್ರಿಗೆ ಇನ್ಸ್ಪೈರ್ ಬಂದಾಗಲಿ, ಇನ್ಸ್ಪಿರೇಷನ್ ಬಂದಾಗೆಲ್ಲ ಹೇಳ್ಬಿಡೋರು ಅವರು, ಪುಟ್ಟಣ್ಣ ಹೇಳಿ ತೋರಿಸೋರು.
ಅವಾಗ ಅದನ್ನು ಸೇರಿಸ್ಕೊಂಡು ಹೇಳ್ಬೇಕಾದ್ರೆ ಈ ಶಾರ್ಟ್ ವೇಸ್ಟ್ ಆಯ್ತಲ್ಲ, ನೆಕ್ಸ್ಟ್ 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 ಇನ್ನೊಂದು ಮಾಡೋಣ ಇನ್ನೊಂದು ಮಾಡೋಣ, ಅದು ಇಲ್ಲಾದ್ರೆ ನನಗೆ ಅದು ಹೋಗುತ್ತೆ. ಅದು ನನ್ನ ಹತ್ರ ಹೇಳದೆ ಬರಲಿಲ್ಲ ಅಂತಂದರೆ ಏನಾಯಿತು ಅಲ್ಲಿಗೆ? 22-23 ಟೇಕ್ ಆದರೆ ಒಂದು 5-6 ಟೇಕ್ನಲ್ಲೇ ನಮ್ಗೆ ಗೊತ್ತಾಗುತ್ತೆ, ಓ ನಾನು ತಪ್ಪು ಮಾಡ್ತಿದ್ದೀನಿ, ನಮಗೆ ಏನೋ ತೊಂದರೆ ಇದೆ, ತೊಂದರೆ ಇದೆ. ಆ ತೊಂದರೆ ಇದೆ ಅನ್ನೋದೇ ನಮ್ಮ ಥರ ಫಂಕ್ ಅದೇ ಜಾಸ್ತಿ ಆಗ್ಬಿಡ್ತದೆ. ಹಾಗಾಗಿ ಅವ್ರಿಗೆ ರೀಚ್ ಆಗ್ತಾ ಇಲ್ಲ ಅನ್ನೋದೊಂದು ಬರ್ತದೆ ನಮಗೆ. ಜನ ಬೇರೆ ಸಿಕ್ಕಾಪಟ್ಟೆ ನೋಡೋಕೆ ಬರೋರಲ್ಲ ಶೂಟಿಂಗ್ ಆಗ, ಅದೊಂದು ಬೇರೆ ಇನ್ನೊಂದು ಒತ್ತಡ ನಮಗೆ. ಹೋ ಅಂದ್ಬಿಡೋರು ಎಲ್ಲೋ ಕಟ್ ಅಂದರೆ ಅವ್ರು ಹೋ ಅಂದ್ಬಿಡೋರು ಜನ. ಜನ ಹೆದರಿಕೆ, ಅಯ್ಯೋ ನಮ್ಗೆ ಅವಮಾನ ಆಗ್ತಾಯಿದೆಯಲ್ಲ ಇಷ್ಟು ಜನರು ಎದುರಿಗೆ ನನಗೆ ಬೈತಾರಲ್ಲ, ಟೇಕ್ ಓಕೆ ಆಗಲಿಲ್ವಲ್ಲ, ಏನೇನೋ ನಾವು ಮನಸ್ಸಿಗೆ ತೊಗೊಂಡ್ಬಿಡ್ತೀವಿ. ನಾವು ಹೊಸಬ್ರು ಬೇರೆ, ಅವ್ರ ಧ್ವನಿ ಬೇರೆ, ಅದು ಅವ್ರ ಧ್ವನಿ ಮೇಷ್ಟ್ರ ಥರ ನಮಗೆ ಒಂಥರ ವಿಚಿತ್ರ ಪರಿಸ್ಥಿತಿ ಬಂದ್ಬಿಡ್ತದೆ. ಕೊನೆಗೆ 22-23 ಟೇಕ್ ಆದಮೇಲೆ ಬ್ರೇಕ್ ಅಂದ್ಬಿಡ್ತಾರೆ. ಬ್ರೇಕ್ ಅಂದ್ರೆ ನಂದು ಅವಾಗ ಹಾ ಇವ್ನು ನಂಗೆ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ರು ಅನ್ನೋ ಥರ ತಲೆಯಲ್ಲಿ ಬಂದ್ಬಿಡ್ತು ನನಗೆ. ಹೋಗ್ಬೇಕಾದ್ರೆ ನಾನು ಮನೆಗೆ ಅನ್ನೋ ಥರ ಆಗೋಯ್ತು ನನಗೆ. ಕೊನೆಗೆ ಎಲ್ಲ ಒಂದು ಮರದ ಕೆಳಗೆ ಕೂತ್ಕೊಂಡು ಅವಾಗೆಲ್ಲ ಮೊಸರನ್ನ ಚಿತ್ರಾನ್ನ ತಿಂದ್ಕೊಂಡು ಅಯ್ಯೋ ಏನು ಮಾಡೋದು ಈಗ, ಹೋಗ್ಬೇಕು ವಾಪಸ್ ಹೋಗ್ಬೇಕು, ದುಡ್ಡು ಬೇಕಲ್ಲ, ಎಲ್ಲಿ ಹೋಗೋದು, ನನ್ನ ಕಳಿಸ್ಬಿಟ್ರೆ ಇಷ್ಟು ಜನರು ಎದುರುಗಡೆ ಕಳಿಸ್ಬಿಟ್ರೆ ಗತಿ ಏನು? ಇದು ಮೇಲೆ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದಂಗೆ ಒಂದು ವಿದ್ಯಾರ್ಥಿ, ಆ ಮಾನಸಿಕ ಸ್ಥಿತಿ ಬಂದುಬಿಡ್ತದೆ ನಮಗೆ. ಊಟ ಮಾಡಿದ್ಮೇಲೆ ಅವ್ನು ರೆಡಿಯಾಗಿದ್ದಾನ ಕೇಳೋ ಅಂತ ಅವ್ರ ಅಸ್ಟೆಂಟಿಗೆ ಕೂಗಿ ಹೇಳಿದ್ರೆ ಹೆಂಗಿರುತ್ತೆ ನನಗೆ, ಅವ ರೆಡಿಯಾಗಿದ್ದೀನಿ ಅಂತ. ಏ ನೋಡ್ಕೊಂಡ ತಕ್ಷಣ ನಾನು ನೋಡ್ಕೊಂಡು ನೋಡ್ಕೊಂಡು ಅದನ್ನ ಊಟ ಆದಮೇಲೆ ಟೇಕ್ ಓಕೆ ಆಗುತ್ತೆ. ಫಸ್ಟ್ ಟೇಕ್, ಸೆಕೆಂಡ್ ಟೇಕ್, ಥರ್ಡ್ ಟೇಕ್ ಮಾಡಿದ್ರೆ ಓಕೆ ಆಗುತ್ತೆ. ಮೂರು ಓಕೆ ಆಗಿದೆ ಕಣೆ ಈಗ ಅಂದರು ಅವರು. ಅವಾಗ ಹೇಗಿರುತ್ತೆ? ಇಲ್ಲ, ಯಾರು ಆತ್ಮೀಯವಾಗಿ ಕಲಾವಿದ ಆಗಬೇಕು ಅಂತ ಒಂದು ತಪಸ್ಸಿನ ಭಾವನೆಯಿಂದ ಬರ್ತಾರೋ ಅವ್ರು ಎಂದೂ ಅವ್ರು ಕೈ ಬಿಡಲ್ಲ. ಒಂದು ಸಣ್ಣ ಪಾತ್ರ ಆದ್ರೂ ಆ ಸೀನಲ್ಲಿ ಅವ್ನು ನೆನಪಿರೋ ಹಾಗೆ ಪಾಠ ಮಾಡಿಸ್ತಾರೆ ಅವನ ಹತ್ರ. ಎಂದಿಗೂ ಆ ಥರ ಎಲ್ಲ ನೋಡೋದಿಲ್ಲ ಅವರು. ಏನಾದರೂ ನಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಆ ಒಂದು ಬ್ಯಾಚ್ ಬೇರೆ ಸರ್. ಪುಟ್ಟಣ್ಣವರು ಒಬ್ಬರಲ್ಲ, ಅವ್ರ ಜೊತೆಗೆ ನೀವು ಯಾವಾಗಲೂ ವಿಜಯ ನರಸಿಂಹ, ಯೋಗ ನರಸಿಂಹ, ಮಾಸ್ಟರ್ ಹಿರಣ್ಣಯ್ಯ ಅಥವಾ ತರಾಸು, ತ್ರಿವೇಣಿ ಈ ಥರ ಜನರುಗಳನ್ನೇ ನೋಡ್ತೀರ. ಹಾಗಂತ ಪತ್ರಕರ್ತರು ಅಷ್ಟೇ, ಪತ್ರಕರ್ತರು ಕೂಡ ನಾರಾಯಣ ಸ್ವಾಮಿ, ಸುಬ್ರಾವ್, ಅಶ್ವತ್ ನಾರಾಯಣ್, ಕುಲಕರ್ಣಿ ಇತ್ಯಾದಿ ಮಹಾನೀಯರುಗಳೇ ಅವ್ರ ಜೊತೆಗಿರೋರು. ಫ್ರೆಂಡ್ಲಿ ಬಂದ್ಬಿಡೋರು ಅವರೆಲ್ಲ, ಅಲ್ಲಿ ಕೂತಿರ್ತಾರೆ. ಪುಟ್ಟಣ್ಣ ಶೂಟಿಂಗ್ ಇದೆ ಅಂದರೆ ಅವರಲ್ಲಿ ಏನೋ ಬರೀತಾರೆ ಅಥವಾ ಏನೋ ಬಂದಿರ್ತಾರೆ, ಕೂತಿರ್ತಾರೆ. ಆ ಥರ ಫೀಡ್ಬ್ಯಾಕ್ ಅವ್ರಿಗೆ ಇರ್ತದೆ, ಅವರು ಅವ್ರ ಚರ್ಚೆಗಳಿರ್ತದೆ. ಅದು ಏನಿಲ್ಲ ಸರ್, ಅದು ಕಥ ಕಾದಂಬರಿಲಿ ಇದೆ ಅದು, ಆ ಪಾತ್ರ ಹಾಗೆ ಒಂದು ಕಥೆ ಇದೆ ಅದು, ಅಶ್ವತ್ ಅವರು ಬರೆದ ಕಾದಂಬರಿ ಅದು ಕಾಣುತ್ತೆ. ನಾ ಪುಟ್ಟಣ್ಣವ್ರು ಏನು ಹೇಳಿದ್ರು, ಏನು ಅವ್ರು ಡೈರೆಕ್ಷನ್ ಕೊಟ್ಟರೋ ಅಷ್ಟೇ ನಾನು ಹೇಳಿದ್ದು, ಅಷ್ಟು ಮಾಡಿದ್ದು ಅಷ್ಟೇ. ಅದಕ್ಕೆ ನಾನು ಅದು ನಮಗೆ ಅದೆಲ್ಲ ಇಲ್ಲ, ಇದೇ ಅದು ಬೇರೆ ಥರ ಬರುತ್ತೆ ಅಂತ ಹೇಳ್ತಾರೆ, ತಾಯಿನ ಹೆಂಗೆ ಲವ್ ಮಾಡಿಬಿಡ್ತಾನೆ ಅಂತ ಒಂದು ಕಾಂಟ್ರವರ್ಸಿ ಬಂತು ಆಗ. ಅದು ವಿರೋಧ ಬಂದಿದೆ, ವಿರೋಧ ಬಂದ್ರೂ ಅದನ್ನು ವಿರೋಧವನ್ನು ಬೇರೆ ಥರ ಅದು ಗೊತ್ತಿ ಅದು ಬೇರೆ ಥರ ತೋರಿಸಿದ್ದಾರೆ. ತಾಯಿಯನ್ನು ತಾಯಿಗೆ ಇವನೇ ಮಗ ಅಂತ ಗೊತ್ತಾಗಬೇಕಾಯಿತು, ಆ ಸೀನ್ ಮಾಡಬೇಕಾಗಿತ್ತು ಅಂತ ಒಂದು ಪುಕಾರ್ ಯಾವಾಗಲೂ ಹೇಳ್ತಾರೆ ಜನ. ಅದನ್ನು ನೋಡಿದವರೆಲ್ಲ ಹೇಳ್ತಾರೆ, ಎಲ್ಲರೂ ಲಚ್ಚುಗುಡ್ತಾ ಇದ್ದರು. ಹಾಗಂತ ನನಗೆಲ್ಲೂ ತಾಯಿನ ಇವನು ಲವ್ ಮಾಡೋನು ಅಂತ ಎಲ್ಲೂ ನನಗೆ ಯಾರೂ ಹೇಳಲಿಲ್ಲ, ಯಾವ ಹೆಂಗಸರು ಬೈಯಲಿಲ್ಲ ನನಗೆ. ಅಭಿಮಾನಿ ಬಳಗ ಸಿಕ್ಕಾಪಟ್ಟೆ ಆಯಿತು ನನಗೆ ಆ ಚಿತ್ರದಿಂದ. ಅದು ಸ್ತ್ರೀಯರ ಅಭಿಮಾನ ತುಂಬ ಹೆಚ್ಚಾಯಿತು ನನಗೆ. ನನಗೆ ಬಳೆಗಳು, ಬೆಳ್ಳಿಯ ಬಂಗಾರದ ಉಂಗುರುಗಳು, ಕನ್ನಡಕ, ಚಡ್ಡಿ, ಗಾಗಲ್ ಏನೇನೋ ಬರೋಕ್ಕೆ ಶುರು ಆಯಿತು ನನಗೆ ಪೋಸ್ಟಲ್ಲಿ. ಅವಾಗೆಲ್ಲ ಪೋಸ್ಟಲ್ಲಿ ಬರೋದು ಅಭಿಮಾನಕ್ಕೆ ಬರೆಯೋದು, ಪ್ರೀತಿಗೆ ಬಂದ್ಬಿಡೋದು. ಅವಾಗ ಲೆಟ್ರ್ಗಳಂತೂ ಸಾವಿರಾರು ಸಂಖ್ಯೆಯಲ್ಲಿ, ಅದು ಗಂಟು ಕಟ್ಟಿಟ್ಟಿದ್ದೆ ಮೊನ್ನೆಯವರಿಗೆಲ್ಲ ಸುಟ್ಟಾಕಿದ್ವಿ. ಅಭಿಮಾನಿ ಬಳಗವನ್ನು ಗುರುತು ದೊಡ್ಡ ಪ್ರಮಾಣದಲ್ಲಿ ಗುರುತು ಕೊಡ್ತದ್ದು. ಯಾರೂ ನನಗೆ ಬೈಲಿಲ್ಲ. ಎಷ್ಟೋ ಜನ ತಾಯಂದ್ರೆ ಇವ್ನು ನನ್ನ ಮಗ, ಇವ್ನು ನನ್ನ ಮಗ ಅಂತ ಹೇಳಿ ಕರ್ಕೊಂಡು ಊಟ ಹಾಕಿದ್ದಾರೆ. ಮಲ್ಲೇಶ್ವರದ ಸುಮಾರು ಮನೆಗೆ ಹೋಗ್ಬಿಟ್ಟಿದ್ದೀನಿ ನಾನು, ಹೋಟ್ಲ್ ಹೈಲ್ಯಾಂಡ್ಸಲ್ಲಿ ಇದ್ದೆ, ಅಲ್ಲಿಂದ ಮಲ್ಲೇಶ್ವರಕ್ಕೆ ಹೋಗಿದ್ದೀನಿ. ಸುಮಾರು ಜನ ಕರ್ಕೊಂಡು ನನಗೆ ಊಟ ಹಾಕಿದ್ದಾರೆ. ಇವ್ನು ನನ್ನ ಮನೆ, ಅವ್ನು ನನ್ನ ಮನೆ ಹುಡುಗ ಇವನು ಅಂತ. ಆ ಥರ ಒಂದು ಫೀಲಿಂಗ್ ಆ ಪಿಕ್ಚರಿಂದ ಬಂದಿತ್ತು ನನಗೆ. ನಮಸ್ಕಾರ, ಟುಡೇ ಕನ್ನಡ, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಚಾನಲ್ ನೋಡಿ, ಮಜಾ ಮಾಡಿ. ಶುಭಾಶಯ.